ಹೆಣ್ಣು ಮಕ್ಕಳು ಹೊರಗೆ ಬರಕ್ಕೆ ಹೆದರ್ತಿದ್ದಾರೆ. ಎರಡೂ ಆಗಿದೆ. ಒಂದು ಹೆದರಿಕೆನೂ ಬಂದಿದೆ. ಕಾಲೇಜ್ಗಳಿಗೆ ಹೇಗೆ ಹೋಗೋದೀಗ ಅಂತನ್ನುವಂಥದ್ದು ಬಂದಿದೆ. ನಾನು ಹಿಂದೂ ಹುಡುಗಿಯರಿಗೆ, ನಾನು ಶ್ರೀರಾಮ್ ಸೇನೆ ಸಂಘಟನೆ ಪ್ರಮುಖನಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೆದರಿಕೆ ಇಲ್ಲದೆ, ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ನೀವು ಪ್ರತಿಯೊಂದು ಚಟುವಟಿಕೆ ಮುಂದುವರಿಸಬೇಕು. ವಿದ್ಯಾರ್ಥಿ ಜೀವನ ಮುಂದುವರೆಸಿ, ಉದ್ಯೋಗ ಜೀವನ ಮುಂದುವರೆಸಿ, ಅಥವಾ ಹೊರಗಡೆ ಓಡಾಡೋದನ್ನು ಮುಂದುವರೆಸಿ, ನಿಮಗೆ ಎಲ್ಲೋ ಯಾವುದೇ ರೀತಿಯ ಸಂಶಯ ಬಂದರೆ ನಮಗೆ ತಿಳಿಸಿ, ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲೇ ಒಂದು ಹೆಲ್ಪ್ ಲೈನನ್ನು ಬಿಡುಗಡೆ ಮಾಡ್ತೀವಿ. ಆ ಹೆಲ್ಪ್ ಲೈನ್ ಮನೆ ಮನೆಗೆ ತಲುಪಿಸ್ತೀವಿ. ನಿಮಗೆ ಏನೇ ಯಾವುದೇ ರೀತಿ ಇಂಥ ಪ್ರಸಂಗದಲ್ಲಿ ತೊಂದರೆ ಆದರೆ ಆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿ, ನಾವು 24 ಗಂಟೆ ಒಳಗಡೆ ನಿಮ್ಮ ಮನೆ ಎದುರುಗಡೆ ಇರ್ತೀವಿ, ಅಥವಾ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತನ್ನುವಂಥ ವಿಶ್ವಾಸ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಟ್ರೈನಿಂಗನ್ನು ಕೊಡುವಂಥ ಪ್ರಕ್ರಿಯೆ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದೀನಿ. ಸರ್ಕಾರ ಈ ಪ್ರಕರಣ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಅಸಮಾಧಾನ ಇತ್ತು ನಿಮ್ಗೆ, ಮತ್ತು CID ಅಧಿಕಾರಿಗಳು ರಾಜ್ಯ ಸರ್ಕಾರ ಅಂಡರ್ದೊಳಗೆ ಇರ್ತಾರೆ, ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತದೆ ಅನ್ನೋ ನಂಬಿಕೆ ಅದ ನೋಡಿ. ಒಂದು ಘಟನೆ ಕ್ಲಿಯರ್ ಆಗಿದೆ, ಬಹಳ ಜಗಜ್ಜಾಹಿರಾಗಿದೆ. ಇನ್ನೇನಾದರೂ ಅಕಸ್ಮಾತ್ ಮುಸ್ಲಿಮ್ ಓಟಿಗೋಸ್ಕರ ಮುಸ್ಲಿಮರ ಒತ್ತಡದಿಂದ ಏನಾದರೂ ದಾರಿ ತಪ್ಪಿಸಿದರೆ ಆ ಫಯಾಜನ್ನು ಹೊರಗಡೆ ಹೇಗೆ ಕಾಲಿಡ್ತಾ ನೋಡ್ತೀವಿ. ಫಯಾಜ್ ಹೊರಗಡೆ ಕಾಲಿಟ್ಟರೆ ನಾವೇ ಶಿಕ್ಷೆ ಕೊಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಅದನ್ನು ಈಗ ಸರ್ಕಾರಕ್ಕೆ ಹೇಳ್ತಾ ಇದೆ, ನೀವು ಏನಾದರೂ ಇದರಲ್ಲಿ ಒತ್ತಡದ ಮೂಲಕ ಅಥವಾ ದಾರಿ ತಪ್ಪಿಸುವಂಥ ಪ್ರಕ್ರಿಯೆ CID ಮೂಲಕ ಮಾಡಿದರೆ ಇದನ್ನು ನಾವು ಕೂಡ ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ. ಹಿಂದೂ ಸಮಾಜಕ್ಕೆ ಧೈರ್ಯ, ಮಹಿಳೆಯರಿಗೆ ಧೈರ್ಯ ಮೂಡಿಸುವ ದೃಷ್ಟಿಯಿಂದ ನಾವು ಇದಕ್ಕೆ ಸಿದ್ಧವಾಗಿದ್ದೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಅದು ಶಿಕ್ಷೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಏನು ಶಿಕ್ಷೆ ಅನ್ನೋದು ಗೊತ್ತಾಗುತ್ತೆ. ಮಹಿಳೆಯರಿಗೆ ಎಸ್ ಇದು ಬೇಕಾಗಿತ್ತು, ನಾವು ಇನ್ನು ಮೇಲೆ ಬಿಂದಾಸಾಗಿ ಓಡಾಡ್ತೀವಿ ಅಂತ ಅನ್ನೋ ಹಾಗೆ ಅವನಿಗೆ ಶಿಕ್ಷೆ ಕೊಡ್ತೀವಿ. ಏನಂತ ಹೇಳ್ಬೋದಲ್ಲ, ನಿಮ್ಗೆ ಗೊತ್ತಾಗೇ ಆಗುತ್ತೆ. ಅವನು ಬಿಡಲಿಲ್ಲ, ಇವರು ನಿರ್ದೋಷ ಆಗಿ ಬಿಡಲಿ. CID ಅವರು ದಾರಿ ತಪ್ಪಿಸ್ತಾರೆ ನೋಡೋಣ. ಈಗ ನಾನು ಹೇಳ್ಬೋದು, ಎನ್ಕೌಂಟರ್ ನಾನು ಹೇಳಿದ್ದೀನಿ, ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಗಲ್ಲು ಶಿಕ್ಷೆ ಕೊಡುವಂಥದ್ದು ಕೋರ್ಟ್ ಮಾಡಬೇಕು. ಇದೆಲ್ಲವೂ ಕೂಡ ಆಕ್ರೋಶದ ಒಂದು ಮಾತು. ಆದರೆ ನಾನು ಹೇಳೋದು, ಇವತ್ತು ಸರ್ಕಾರದ ಕೈಯಲ್ಲಿದೆ. ಒಂದು ಹುಡುಗಿ, ಒಂದು ಕುಟುಂಬದ ಹುಡುಗಿ ಅಲ್ಲ, ಸಮಾಜದ ಹುಡುಗಿ, ಒಂದು ದೇಶದ ಹುಡುಗಿ, ಈ ರೀತಿಯ ಕ್ರೌರ್ಯ ಇವತ್ತು ಇಡೀ ದೇಶದ ಮನೆ ಮನೆಯಲ್ಲಿ ಅದನ್ನು ನೋಡಿ ಭಯ ಆಗಿದೆ. ಹುಡುಗಿಯರು ಇವತ್ತು ಹೆದರ್ತಾ ಇದ್ದಾರೆ, ಕಾಲೇಜ್ ಹೋಗಕ್ಕೆ ಹೆದರ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ನೀವು ರಾಜಕೀಯ, ಇದರಲ್ಲಿ ಏನಾದರೂ ಮುಸ್ಲಿಂ ಓಟಿಗೋಸ್ಕರ ಜೋಲು ಸುರಿಸುವಂಥ ಪ್ರಕ್ರಿಯೆ ಮಾಡಿದರೆ ಇದು ಬಹಳ ದೊಡ್ಡ ಅನಾಹುತ ಆದಂಗೆ ಆಗುತ್ತೆ. ಇದಕ್ಕೆ ಉತ್ತರ ಸರಿಯಾಗಿ ಕೊಡಲೇಬೇಕಾಗತ್ತೆ. ನಾವು ನೋಡಿ, ಮುಸ್ಲಿಂ ಸಮುದಾಯ ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಇದೊಂದು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳಿಗೆ ಆಗಿದೆ ಅಂತನ್ನುವಂಥದ್ದು ಒಂದು. ಸೊ ರಿವರ್ಸ್ ಹೊಡಿತಾ ಇದೆ. ಅದನ್ನು ರಿವರ್ಸನ್ನು ಹೇಗಾದರೂ ಮಾಡಿ ಪ್ಯಾಚಪ್ ಮಾಡಬೇಕು ಅಂತ ಹೇಳಿ ಮುಸ್ಲಿಮರಿಗೆ ಹೊರಗೆ ಬನ್ನಿ, ನೀವು ಅದು ಮಾಡಿ ಇದು ಮಾಡಿ ಅಂತನ್ನುವಂಥ ಸೂಚನೆ ಬಂದಿರ್ಬೋದು. ನಾನು ಹೇಳೋದು, ನೀವು ನಿಮಗೆ ನಿಜವಾಗಿಯೂ ಕಳಕಳಿ ಇದ್ದರೆ
ಆ ಮನೆಗೆ ಬಹಿಷ್ಕಾರ ಹಾಕುವಂತಹ ಪ್ರಕ್ರಿಯೆ ಇನ್ನೂವರೆಗೆ ಯಾಕಾಗಿಲ್ಲ? ಆ ತಾಯಿಗೂ ಗೊತ್ತಿತ್ತು, ತಂದೆಗೂ ಗೊತ್ತಿತ್ತು, ಮನೆಯಲ್ಲೆಲ್ಲ ತಾಕೀತು ಮಾಡಿದ್ದೀವಿ, ಎಲ್ಲ ಬುರುಡೆ ಮಾತಾಡ್ಕೊಂಡು ಆಕೆ ತಾಯಿ ಓಡಾಡ್ತಾ ಇದ್ದಾಳೆ, ಆ ಫಯಾಜನ್ ತಾಯಿ. ಆ ಮನೆಗೆ ಪೂರ್ಣ ಆಗಾದ್ರೆ ಬಹಿಷ್ಕಾರ ಯಾಕೆ ಹಾಕೋದಿಲ್ಲ? ಒಂದು ಉಳಿದವ್ರಿಗೆ ಪಾಠ ಆಗತ್ತಲ್ಲ, ಉಳಿದವ್ರಿಗೆ ಎಚ್ಚರಿಕೆ ಆಗತ್ತಲ್ಲ, ಅದನ್ನು ಮಾಡೋದಿಲ್ಲ. ನಾಟಕನೇ ನಾಟಕನೇ ಇದು. ಪತ್ವಾ ಹೊರಡಿಸಿ, ನಾವು ಮುಸ್ಲಿಂ ನಮ್ಮ ಹುಡುಗರಿಗೆ ನಾವೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ, ಇನ್ನು ಮೇಲೆ ಯಾವುದೇ ರೀತಿ ಈ ರೀತಿ ಘಟನೆ ಆದರೆ ನಾವು ಜವಾಬ್ದಾರ ಅಲ್ಲ ಅಂತನ್ನುವಂಥದ್ದು ಹೇಳಿಕೆ ಕೊಡಲಿ ಅವರು. ಅದಕ್ಕೆ ತಂತಾನೆ ಉತ್ತರ ಸಿಗತ್ತೆ, ಅಲ್ಲೇ ಚಚ್ಚ ಹಾಕ್ತಾರೆ ನನ್ನನ್ನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.